ಶಬ್ದಗಳನ್ನ ಪಠ್ಯಪುಸ್ತಕದಲ್ಲಿ ಸರಿಯಾಗಿ ನೋಡ್ಕೊಳ್ಳಿ ಆಗ ನಿಮ್ಗೆ ಯಾವುದೇ ಪದವನ್ನ ಕೊಟ್ಟರು ಕೂಡ ಇದು ಯಾವ ಲಿಂಗ ಯಾವ ವಿಭಕ್ತಿ ಯಾವ ವಚನ ಅನ್ನೋದನ್ನ ಸುಲಭವಾಗಿ ಕಂಡುಹಿಡಿ ಉಪಮಾ ಎತ್ತ ಸಾದೃಶ್ಯ ಲಕ್ಷ್ಮೀ ಇರುಳ್ಳ ದ್ವಯೋ ಅಂತ ಇದರ ಲಕ್ಷಣ ಯಾವುದು ಉಪಮಾಲಂಕಾರದ್ದು ಅಲಂಕಾರದ್ದು ಉಪಮಾನ ಉಪಮೇಯ ಯೋಹ ಅಭೇದ ರೂಪಕ ಉಪಮಾನ ಮತ್ತೆ ಉಪಮೇಯಕ್ಕೆ ಭೇದನೇ ಇಲ್ಲದೆ ಇರೋ ಅಂತಹದ್ದು ಅದನ್ನ ನಾವೇನಂತ ಹೇಳ್ತೀವಿ ರೂಪಕಾಲಂಕಾರ ಅಂತ ಹೇಳ್ತೀವಿ ಶ್ರೀ ಗುರುಭ್ಯೋ ನಮಃ ಹರಿ ಹಿ ಓಂ ಅದ್ರ ದ್ವಿತಯ ಪಿ ಯು ಸಿಂಸ್ಕೃತಕಕ್ಷಾಂ ಪ್ರತಿ ಸ್ವಾಗತ ಮೊಮ್ಮ ಭಾರತಿ ಅಹಂ ವಿಧ್ಯಾಶ್ರಮ ವಿದ್ಯಾಲೇ ಕಾರ್ಯ ಕೋಮಿ ಅಹಂ ಅದ್ಯ ಇಂ ತೀಯ ಪಿ ಯು ಸೀ ಸಂಸ್ಕೃತಪಾಠ್ಯಪುಸ್ತಕ ಅಭ್ಯಸಪುಸ್ತಕ ಪಾಠ ಪ್ರಿಯ ವಿಧ್ಯಾಥಿಗಳೇ ಇಂದು ನಾನು ತೀಯ ಪಿ ಯು ಸಿ ಸಂಸ್ಕೃತ ಪಠ್ಯಪುಸ್ತಕದಲ್ಲಿರುವಂತಹ ಒಂಬತ್ತು ಮತ್ತು ಹತ್ತನೇ ಪಾಠಗಳ ಅಭ್ಯಾಸ ಪುಸ್ತಕವನ್ನು ಮಾಡುತ್ತೇನೆ ಇಲ್ಲಿಯವರೆಗೆ ನೀವು ಒಟ್ಟು ಎಂಟು ಪಾಠಗಳ ಅಭ್ಯಾಸ ಪುಸ್ತಕಗಳನ್ನು ಹಿಂದಿನ ತರಗತಿಗಳಲ್ಲಿ ಅಧ್ಯಯನವನ್ನು ಮಾಡಿದ್ರಿ ಅಂದರೆ ಎಂಟು ಪಾಠಗಳ ವ್ಯಾಕರಣಾಂಶಗಳನ್ನು ಹಿಂದಿನ ಅಭ್ಯಾಸ ಪುಸ್ತಕಗಳಲ್ಲಿ ಅಧ್ಯಯನವನ್ನು ಮಾಡಿದ್ರಿ ಇಂದು ನಾನು ಒಂಬತ್ತು ಮತ್ತು ಹತ್ತನೇ ಪಾಠಗಳ ಅಭ್ಯಾಸ ಪುಸ್ತಕವನ್ನು ಮಾಡ್ತೇನೆ ಮಕ್ಕಳೇ ಈಗ ಒಂಬತ್ತನೇ ಪಾಠ ಯಾವುದು ನೀತಿಸಾರ ಹತ್ತನೇ ಪಾಠ ಯಾವುದು ಮಕ್ಕಳೇ ಕೃಷ್ಣಶಾಸ್ತ್ರಿ ಮಹೋದಯ ಈ ಎರಡು ಪಾಠಗಳ ಅಭ್ಯಾಸ ಪುಸ್ತಕಗಳ ಕಡೆ ಗಮನವನ್ನು ಕೊಡೋಣ ಬನ್ನಿ ಮಕ್ಕಳೇ ಪುರತಃ ಗಚ್ಚಾಮಹ ಪ್ರಿಯ ವಿದ್ಯಾರ್ಥಿಗಳೇ ಈಗ ನಾವು ಒಂಬತ್ತನೇ ಪಾಠವಾದಂತಹ ನೀತಿಸಾರಹ ಈ ಪಾಠದ ಅಭ್ಯಾಸ ಪುಸ್ತಕವನ್ನು ನೋಡೋಣ ಬನ್ನಿ ಮೊದಲನೇದಾಗಿ ಸಂಧಿ ವಿಭಜತ ಸಂಧಿಯನ್ನು ಬಿಡಿಸಿ ಬರೆಯಿರಿ ಶಶವಾಚ ಅದನ್ನು ಯಾವ ರೀತಿ ನೀವು ಸಂಧಿಯನ್ನು ಬಿಡಿಸ್ತೀರಾ ಶಶವತ್ ಪ್ಲಸ್ ಚ ಶಶವಚ್ಛ ಅಂತ ಬಿಡಿಸಿ ಇದು ಬಹಳ ವರ್ಷಗಳ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದೆ ಮಕ್ಕಳೇ ಗಮನ ಇಟ್ಟು ನೋಡ್ಕೊಳ್ಳಿ ಈ ಪದವನ್ನು ಶಶವಾಚ ಶಶವತ್ ಪ್ಲಸ್ ಚ ಕ್ಷಶವಾಚ ಮುಂದಿನದು ವಿಷಯಾಮಿಷಂ ವಿಷಯ ಪ್ಲಸ್ ಆಮಿಷಂ ವಿಷಯಾಮಿಷಂ ಸವರ್ಣ ದೀರ್ಘ ಸಂಧಿ ಆಗತ್ತೆ ಹೀನಶ ಹೀನಃ ಚ ಹೀನಶ ಇದು ವಿಸರ್ಗ ಸಂಧಿ ಆಗುತ್ತೆ ಶಶವತ್ತು ಪ್ಲಸ್ ಚ ಶಶವಚ ಏನಾಗುತ್ತೆ ಸಂಧಿ ಆಗುತ್ತೆ ಮುಂದಿನದು ಸಂಧಿಂ ಯೋಜಯತ ಸಂಧಿಯನ್ನು ಸೇರಿಸಿ ಬರೆಯುವುದು ಹಿ ಪ್ಲಸ್ ಅಕಾಲೆ ಏನಾಗುತ್ತೆ ಹೆಕಾಲೆ ಹೀ ಪ್ಲಸ್ ಅಕಾಲೆ ಹೆಕಾಲೆ ನಂತರ ದೇವಾ ಪ್ಲಸ್ತೆ ದೇವಾಸ್ತೆ ದೇವಾಹ ಪ್ಲಸ್ತೆ ದೇವಾಸ್ತೆ ಸಿಂಹವತ್ ಪ್ಲಸ್ ಚ ಸಿಂಹವಚ್ಚ ಸಿಂಹವತ್ ಪ್ಲಸ್ ಚ ಸಿಂಹವಚ್ಚ ಮುಂದಿನದು ವಿಗ್ರಹವಾಕ್ಯಂ ಲಿಖತ ದೇನು ಸಹಸ್ರಂ ದೇನೋಹೋ ಸಹಸ್ರಂ ದೇನು ಸಹಸ್ರಂ ಏನಾಗುತ್ತೆ ಸಹಸ್ರಾರು ಹಸುಗಳು ಅನ್ನುವಾಗ ಅದನ್ನು ನೀವು ಹೇಗ್ ಬಿಡಿಸ್ಬೇಕು ದೇನೋಹೋ ಸಹಸ್ರಂ ಅಂತ ಬಿಡಿಸ್ಬೇಕಾಗತ್ತೆ ಜಿತೇಂದ್ರಿಯ ಜಿತೇಂದ್ರಿಯ ಅನ್ನೋದನ್ನ ನೀವು ಯಾವ ರೀತಿ ವಿಗ್ರಹವಾಕ್ಯವನ್ನು ಬರೀತೀರಾ ಜಿತಾನಿ ಇಂದ್ರಿಯಾಣಿ ಏನ ಸಹ ಯಾರು ಇಂದ್ರಿಯವನ್ನ ನಿಗ್ರಹಿಸಿದಾನೋ ಅವನೇ ಜಿತೇಂದ್ರಿಯ ಅಂತ ಹೇಳುವಂತಹದ್ದು ಜಿತಾನಿ ಇಂದ್ರಿಯಾಣಿ ಏನ ಸಹ ಇಂದ್ರಿಯಗಳನ್ನ ಯಾರು ಗೆಲ್ತಾನೋ ಅವನೇ ಜಿತೇಂದ್ರಿಯ ಅರ್ಥ ಆಗ್ತಿದೆ ಅಲ್ವ ಮಕ್ಕಳೇ ಅದೇ ರೀತಿಯಲ್ಲಿ ಕಾಮ ಕ್ರೋಧವು ಕಾಮಹ ಚ ಕ್ರೋಧ ಚ ಕಾಮ ಕ್ರೋಧವು ಆಗುತ್ತೆ ಏನಾಗುತ್ತೆ ಕಾಮಹ ಚ ಕ್ರೋಧ ಚ ಕಾಮ ಕ್ರೋಧವೂ ಆಗುತ್ತೆ ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ ಸುಲಭವಾಗಿದೆ ಎಲ್ಲನೂ ಇದು ಅಷ್ಟೆ ಬಹಳ ವರ್ಷಗಳ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರುವಂತಹ ಪ್ರಶ್ನೆಗಳು ಗಮನ ಇಟಿ ಪದಗಳನ್ನು ನೋಡ್ಕೊಳ್ಳಿ ಮುಂದಿನದು ಸಮಸ್ತ ಪದಂ ಲಿಖತ ಸಮಸ್ತ ಪದವನ್ನು ಬರಿಬೇಕು ಕಾಮಧೇನ್ವೋಹೋ ಗುಣ ಏನಾಗುತ್ತೆ ಕಾಮಧೇನುವಿನ ಗುಣ ಆಗುತ್ತೆ ಕಾಮಧೇನು ಗುಣಃ ಮಾತ್ರ ಸದೃಶಿ ಅಂದ್ರೇನು ಮಾತೃ ಸದೃಶಿ ತಾಯಿಯಂತೆ ತಾಯಿಯಂತೆ ಅಂತ ಅರ್ಥ ನರಹ ಏವ ವಿಗ್ರಹ ವಿಗ್ರಹಾಹ ಏನಾಗುತ್ತೆ ನರಾಹ ಏವ ವಿಗ್ರಹ ವಿಗ್ರಹಾಹ ಮನುಷ್ಯ ರೂಪದಲ್ಲಿರುವಂತಹ ದೇವರು ಅಂತ ಹೇಳ್ತೀವಲ್ಲ ಅದನ್ನೇ ನಾವೇನಂತ ಹೇಳ್ತೀವಿ ಇಲ್ಲಿ ನರ ವಿಗ್ರಹಾಹ ಅಂತ ಸಮಸ್ತ ಪದವನ್ನು ಬರಿತೀವಿ ಅರ್ಥ ಆಗ್ತದೆ ಅಲ್ವಾ ಮಕ್ಕಳೇ ಮುಂದೆ ನೋಡೋಣ ಪುರತಃ ಗಚ್ಚಾಮ ಲಿಂಗ ವಿಭಕ್ತಿ ವಚನಾನಿ ಲಿಖತ ಮುಂದಿಂದ್ಯಾವುದು ಯಾವುದು ಲಿಂಗ ವಿಭಕ್ತಿ ಮತ್ತೆ ವಚನವನ್ನು ಬರೆಯುವಂತಹದ್ದು ವಾಚಾ ವಾಚ ಅನ್ನೋದೇನಾಗುತ್ತೆ ಸ್ತ್ರೀಲಿಂಗ ತೃತೀಯ ವಿಭಕ್ತಿ ಏಕವಚನ ಆಗುತ್ತೆ ನೀವು ಶಬ್ದಗಳನ್ನ ಪಠ್ಯಪುಸ್ತಕದಲ್ಲಿ ಸರಿಯಾಗಿ ನೋಡ್ಕೊಡಿ ಆಗ ನಿಮಗೆ ಯಾವುದೇ ಪದವನ್ನು ಕೊಟ್ಟರು ಕೂಡ ಇದು ಯಾವ ಲಿಂಗ ಯಾವ ವಿಭಕ್ತಿ ಯಾವ ವಚನ ಅನ್ನೋದನ್ನ ಸುಲಭವಾಗಿ ಕಂಡುಹಿಡಿಬಹುದು ಮುಂದಿಂದು ವಿದ್ಯಾ ವಿದ್ಯಾ ಅನ್ನೋದು ಕೂಡ ಸ್ತ್ರೀಲಿಂಗ ಪ್ರಥಮ ವಿಭಕ್ತಿ ಏಕವಚನ ಆಗುತ್ತೆ ಏನಾಗುತ್ತೆ ಸ್ತ್ರೀಲಿಂಗ ಪ್ರಥಮ ವಿಭಕ್ತಿ ಏಕವಚನ ಆಗುತ್ತೆ ಮುಂದಿಂದು ಲಕಾರ ಪುರುಷ ವಚನ ಅನಿ ಲಿಖತ ಏನನ್ನ ಬರಿಬೇಕು ಲಕಾರ ಪುರುಷ ವಚನ ಅಂದ್ರೆ ಕ್ರಿಯಾಪದಗಳು ವರ್ಜಯೇತ್ ಅಂತ ಇದೆ ಮೊದಲನೇದು ಏನಂತ ಕೊಟ್ಟಿದ್ದಾರೆ ವರ್ಜಯೇತ್ ವರ್ಜಯೇತ್ ಅನ್ನುವುದು ವಿಧಿಲಿಂಗ್ ಲಕಾರ ಆಗುತ್ತೆ ಮಕ್ಕಳು ಏನಾಗುತ್ತೆ ವಿಧಿಲಿಂಗ್ ಲಕಾರ ಈ ಮುಂಚೆ ನಿಮಗೆ ವಿಧಿಲಿಂಗ್ಲಾಕಾರದ ಬಗ್ಗೆನು ಕೂಡ ವಿಚಾರವನ್ನ ತಿಳಿಸಿದ್ದೇನೆ ಅದು ಯಾವುದಾಗುತ್ತೆ ವಿಧಿಲಿಂಗ್ಲಕಾರ ಪ್ರಥಮ ಪುರುಷ ಏಕವಚನ ಆಗುತ್ತೆ ಅದಾದ ನಂತರ ಯಾವುದು ತೇಜತಿ ಲಟ್ಲಕಾರ ಪ್ರಥಮ ಪುರುಷ ಏಕವಚನ ಆಗುತ್ತೆ ಏನಾಗುತ್ತೆ ಲಟ್ಲಕಾರ ಪ್ರಥಮ ಪುರುಷ ಏಕವಚನ ಆಗುತ್ತೆ ಅರ್ಥ ಆಗ್ತಿದೆ ಅಲ್ವಾ ಪುರತಃ ಪದ ಪದಪರಿಚಯಂ ಕುರುತ ಕೃದಂತಗಳನ್ನ ಬರಿಬೇಕು ಹೃಷ್ಟ ಹೃಷ್ಟ ಅನ್ನುವಾಗ ಏನಾಗುತ್ತೆ ಅದು ತ ಪ್ರತ್ಯಯ ಆಗುತ್ತೆ ಭೂತ ಕೃದಂತ ಆಗುತ್ತೆ ಹೇಳಿದೀನಲ್ವಾ ಯಾವುದು ಈ ರೀತಿ ಬಂದಾಗೆಲ್ಲ ಯಾವ ಪ್ರತ್ಯಯ ಆಗುತ್ತೆ ತಾ ಮತ್ತೆ ತತ್ತು ಪ್ರತ್ಯಯವನ್ನು ಮಾಡಿದಾಗ ನಾನು ಸಂಪೂರ್ಣವಾಗಿ ಉದಾಹರಣೆಯೊಂದಿಗೆ ತಿಳಿಸಿದ್ದೀನಿ ಹೃಷ್ಟ ಅನ್ನೋದು ಏನಾಗುತ್ತೆ ತ ಪ್ರತ್ಯಯ ಭೂತ ಕೃದಂತಹ ಆಗುತ್ತೆ ಅನಂತರ ಚಿಂತಿತಂ ತ ಪ್ರತ್ಯಯ ಆಗುತ್ತೆ ಅದು ಏನಾಗುತ್ತೆ ತ ಪ್ರತ್ಯಯ ಅದು ಕೂಡ ಭೂತ ಕೃದಂತವೇ ಆಗುತ್ತೆ ಸಂರಕ್ಷ ಸಂರಕ್ಷ ಅನ್ನೋದೇನಾಗುತ್ತೆ ನೆಟ್ ಪ್ರತ್ಯಯ ಆಗುತ್ತೆ ಏನಾಗುತ್ತೆ ಇದು ಒಂದು ವಿದ್ಯಾರ್ಥಕ ಕೃದಂತ ಏನು ಕೃದಂತ ವಿದ್ಯಾರ್ಥಕ ಕೃದಂತವಾಗುತ್ತೆ ಮುಂದಿನದು ಪ್ರಯೋಗಂ ಪರಿವರ್ತಯತ ಪ್ರಯೋಗವನ್ನ ಬದಲಾಯಿಸುವಂಥದ್ದು ಸ್ತ್ರೀನಾ ಗೃಹಂ ರಕ್ಷತೆ ಇದು ಕರ್ಮಣಿ ಪ್ರಯೋಗದಲ್ಲಿದೆ ಅದನ್ನು ನೀವು ಕರ್ತರಿಗೆ ಬರೆದಾಗ ಸ್ತ್ರೀ ಗೃಹಂ ರಕ್ಷತಿ ಹೆಣ್ಣು ಮನೆಯನ್ನು ರಕ್ಷಿಸುತ್ತಾಳೆ ಇಲ್ಲೇನಾಗುತ್ತೆ ಹೆಣ್ಣಿನಿಂದ ಮನೆಯು ರಕ್ಷಿಸಲ್ಪಡುತ್ತದೆ ಅಂತ ಆಗುತ್ತೆ ಅರ್ಥ ಆಯ್ತಲ್ವಾ ಸ್ತ್ರೀಯು ಮನೆಯನ್ನ ರಕ್ಷಿಸುತ್ತಾಳೆ ಅಂತ ಆಗುತ್ತೆ ಸ್ತ್ರೀನಾ ಗೃಹಂ ರಕ್ಷತೆ ಅಂದರೆ ಹೆಣ್ಣಿನಿಂದ ಮನೆಯು ರಕ್ಷಿಸಲ್ಪಡುತ್ತದೆ ಅಂತ ಆಗುತ್ತೆ ಅದೇ ರೀತಿ ವತ್ಸಹ ಮಾತರಂ ಗಚ್ಚತಿ ಅದನ್ನ ವತ್ಸೇನ ಮಾತಾ ಗಮ್ಯತೆ ಅಂತ ಬರಿತೀವಿ ಅರ್ಥ ಆಗ್ತದೆ ಎಲ್ಲ ಮಕ್ಕಳೇ ಮುಂದಿನದು ವಿತ್ತೇನ ಧರ್ಮ ರಕ್ಷತೆ ಹಣದಿಂದ ಧರ್ಮವೂ ರಕ್ಷಿಸಲ್ಪಡುತ್ತದೆ ವಿತ್ತಂ ಧರ್ಮಂ ರಕ್ಷತಿ ಹಣವು ಧರ್ಮವನ್ನು ರಕ್ಷಿಸುತ್ತದೆ ಈ ರೀತಿಯಾಗಿ ಕರ್ತರಿನ ಕರ್ಮಣಿಗೆ ಕರ್ಮಣಿನ ಕರ್ತರಿಗೆ ನೀವು ಬರಿಬೇಕು ಮುಂದಿನದು ಸಲಕ್ಷಣಂ ಅಲಂಕಾರಂ ನಿರ್ದಿಶತ ಅಲಂಕಾರವನ್ನು ಬರೆಯುವಂತಹದ್ದು ವಿದ್ಯಾ ಪ್ರವಾಸೇ ಮಾತೃ ಸದೃಶಿ ವಿದ್ಯೆಯು ಪ್ರವಾಸದಲ್ಲಿ ತಾಯಿಯಂತೆ ನಮ್ಮನ್ನು ಕಾಪಾಡುತ್ತದೆ ಅನ್ನುವಂತಹ ಅರ್ಥದಲ್ಲಿ ಹೇಳಿರುವುದು ಇದು ಉಪಮ ಅಲಂಕಾರ ಆಗುತ್ತೆ ಮಕ್ಕಳೇ ಏನು ಅಲಂಕಾರ ಆಗುತ್ತೆ ಉಪಮ ಅಲಂಕಾರ ಆಗುತ್ತೆ ಲಕ್ಷಣ ಏನಿದೋ ಉಪಮಾ ಎತ್ರ ಸಾದೃಶ್ಯ ಲಕ್ಷ್ಮೀರುಳ್ಳಸತಿ ದ್ವಯೋ ಅಂತ ಇದರ ಲಕ್ಷಣ ಯಾವುದದು ಉಪಮಾಲಂಕಾರದ್ದು ಅತ್ರ ಉಪಮಾನಂ ಮಾತಾ ಉಪಮೇಯ ವಿದ್ಯಾ ಉಪಮಾ ವಾಚಕ ಇವ ವಿದ್ಯಾಯಾಹ ಮಾತ್ರ ಸಹ ಸಾದೃಶ್ಯ ವರ್ಣನಾತ್ ಉಪಮಾಲಂಕಾರ ವಿದ್ಯೆಯನ್ನು ಯಾವ್ದು ಹೋಲಿಸಿದರೆ ತಾಯಿಯಂತೆ ಅಂತ ಹೇಳಿರೋದ್ರಿಂದ ಅದೇನಾಗುತ್ತೆ ಉಪಮಾಲಂಕಾರ ಆಗುತ್ತೆ ಉಪಮಾನ ಉಪಮೇಯಗೆ ಹೋಲಿಕೆಯನ್ನ ಕೊಟ್ಟಿದ್ದಾರೆ ಎಲ್ಲಿ ಅದು ತಾಯಿ ಅಂತ ಇರುತ್ತೆ ವಿದ್ಯೆ ಪ್ರವಾಸೆ ಪ್ರವಾಸದಲ್ಲಿ ಅಂತ ಕೊಟ್ಟಿದ್ದಾರೆ ಅರ್ಥ ಆಯ್ತಲ್ವ ಮಕ್ಕಳೇ ಮುಂದೆ ಹೋಗೋಣ ಪುರತಃ ಗಚ್ಚಾಮಹ ಮುಂದಿನದು ಭಗವತ್ ಅರ್ಥಾನ್ ಚಿಂತೆಯೇ ಬಕಪಕ್ಷಿಯಂತೆ ಹಣವನ್ನ ಚಿಂತಿಸಬೇಕು ಅಂತ ಕೊಟ್ಟಿದ್ದಾರೆ ಇದು ಏನು ಪಕ್ಷಿ ವಿಶೇಷ ಇದನ್ನ ಪಾಠ ಮಾಡುವಾಗ್ಲೂ ತಿಳಿಸಿದ್ದೀನಿ ಬಕಪಕ್ಷಿ ಆಹಾರಕ್ಕಾಗಿ ಎಷ್ಟು ಹೊತ್ತು ಬೇಕಾದರೂ ಕಾದು ಕೂತಿದ್ದು ಆಹಾರವನ್ನ ಪಡೆಯುತ್ತೆ ಅದೇ ರೀತಿ ಹಣವನ್ನ ಸಂಪಾದನೆ ಮಾಡುವವರು ಕೂಡ ಬಕಪಕ್ಷಿಯಂತೆ ಕಾಯಬೇಕು ಮತ್ತು ಅದಕ್ಕಾಗಿ ಒಳ್ಳೆಯ ಚಿಂತನೆಯಿಂದ ಹಣವನ್ನು ಸಂಪಾದನೆ ಮಾಡಬೇಕು ಅಂತ ಹೇಳಿರುವಂತಹದ್ದು ಇದು ನೀತಿ ಸಾರ ಪಾಠದಲ್ಲಿ ನೀವು ಆ ವಿಡಿಯೋವನ್ನ ನೋಡಿದಾಗ ಅರ್ಥ ಆಗುತ್ತೆ ಇದು ಕೂಡ ಉಪಮ ಅಲಂಕಾರ ಆಗುತ್ತೆ ಯಾಕೆಂದ್ರೆ ಲಕ್ಷಣಂ ಉಪಮಾ ಎತ್ತ ಸಾದೃಶ್ಯ ಲಕ್ಷ್ಮೀರುಲ್ಲಸತಿ ದ್ವಯೋಹೋ ಅಂತ ಹೇಳ್ತಾರೆ ಉಪಮಾನ ಉಪಮೇಯಕ್ಕೆ ಹೋಲಿಕೆ ಇರೋದರಿಂದ ಅತ್ರ ಉಪಮಾನಂ ಬಕಃಃ ಉಪಮೇಯವತ್ ಸಾಧಾರಣ ಧರ್ಮ ಚಿಂತನಂ ಅತ್ರ ಬಕಃ ಇವ ಚಿಂತನಂ ಕಣೀಯಂ ಇತಿ ಸಾದೃಶ್ಯ ವರ್ಣನಾತ್ ಉಪಮಾಲಂಕಾರ ಈ ರೀತಿಯ ಸಾದೃಶ್ಯವನ್ನ ಕೊಟ್ಟಿರೋದ್ರಿಂದ ಅಂದ್ರೆ ಹೋಲಿಕೆಯನ್ನ ಕೊಟ್ಟಿರೋದ್ರಿಂದ ಏನಾಗುತ್ತೆ ಅದು ಉಪಮಾಲಂಕಾರ ಆಗುತ್ತೆ ಮುಂದಿನದು ವಿದ್ಯಾರತ್ನೇನ ಯೋಹಿನಃ ಸಹೀನಃ ಸರ್ವ ವಸ್ತುಷು ಅಂದ್ರೆ ಏನು ಗೊತ್ತಾ ವಿದ್ಯಾರತ್ನೇನ ಯೋಹಿನಃ ವಿದ್ಯೆ ಎಂಬ ರತ್ನದಿಂದ ಯಾರು ಹೀನೋ ಅವನು ಎಲ್ಲರಿಂದನೂ ಕೂಡ ಹೀನನಾದಂಥವನು ಅಂತ ಹೇಳುವಂತಹ ಅರ್ಥ ಇಲ್ಲಿ ಇದು ರೂಪಕಾಲಂಕಾರ ಆಗುತ್ತೆ ಅದರ ಲಕ್ಷಣ ಏನು ಉಪಮಾನ ಉಪಮೇಯೋ ಅಭೇದ ರೂಪಕಂ ಉಪಮಾನ ಮತ್ತು ಉಪಮೇಯಕ್ಕೆ ಭೇದನೇ ಇಲ್ಲದೆ ಇರೋ ಅದನ್ನ ಅದನ್ನು ನಾವೇನಂತ ಹೇಳ್ತೀವಿ ರೂಪಕಾಲಂಕಾರ ಅಂತ ಹೇಳ್ತೀವಿ ಇಲ್ಲಿ ಅತ್ರ ವಿದ್ಯಾಯಾಹ ಏವಂ ರತ್ನಸ್ಯ ಅಭೇದ ವರ್ಣನಾತ್ ರೂಪಕಾಲಂಕಾರ ಅರ್ಥ ಆಗ್ತಿದೆ ಅಲ್ವಾ ವಿದ್ಯೆ ಅನ್ನೋದೇ ರತ್ನ ಅಂತ ಹೇಳಿದ್ದಾರೆ ವಿದ್ಯೆಗೂ ರತ್ನಕ್ಕೂ ಬೇರೆ ಬೇರೆ ಅಂತ ಹೇಳಿಲ್ಲ ಒಟ್ಟಿಗೆ ವಿದ್ಯೆ ಅನ್ನೋದೇ ರತ್ನ ಅಂತ ಹೇಳಿರೋದ್ರಿಂದ ಇದೇನಾಗುತ್ತೆ ರೂಪಕಾಲಂಕಾರ ಆಗುತ್ತೆ ಅರ್ಥ ಆಗ್ತಿದೆ ಅಲ್ವ ಮಕ್ಕಳೇ ಇಲ್ಲಿಗೆ ನಿಮ್ಮ ನೀತಿ ಸಾರಹ ಎಂಬ ಪಾಠದ ಈ ಅಭ್ಯಾಸ ಪುಸ್ತಕವು ಮುಕ್ತಾಯವಾಯಿತು ಮಕ್ಕಳೇ ಮುಂದಿನ ಪಾಠಕ್ಕೆ ಹೋಗೋಣ ಹತ್ತನೆಯ ಪಾಠ ಕೃಷ್ಣಶಾಸ್ತ್ರಿ ಮಹೋದಯ ಹತ್ತನೆಯ ಪಾಠ ಸಂಧಿಂ ವಿಭಜತ ಸಂಧಿಯನ್ನ ಬಿಡಿಸಿ ಬರೆಯುವಂತಹದ್ದು ಬಾಲ್ಯಾದೇವ ಬಾಲ್ಯಾತ್ ಪ್ಲಸ್ ಏವ ಬಾಲ್ಯಾದೇವ ಅಲ್ಲಿ ತಕಾರಕ್ಕೆ ಯಾವಕಾರ ಆದೇಶವಾಗಿದೆ ವರ್ಗದ ಮೊದಲನೇ ಅಕ್ಷರಕ್ಕೆ ಮೂರನೇ ಅಕ್ಷರ ಆದೇಶವಾಗಿ ಬಂದಿದೆ ಅದರಿಂದ ಅದು ಏನಾಗುತ್ತೆ ಜಸ್ವ ಸಂಧಿ ಆಗುತ್ತೆ ಬಾಲ್ಯಾತು ಪ್ಲಸ್ ಏವ ಬಾಲ್ಯ ದೇವ ಮುಂದಿನದು ಏತನ್ ನಯೇತ್ ಏತತ್ ಪ್ಲಸ್ ನಯೇತ್ ಏತನ್ ನಯೇತ್ ಇದು ಅನುನಾಸಿಕ ಸಂಧಿ ಆಗುತ್ತೆ ಏತತ್ ಪ್ಲಸ್ ನಯೇತ್ ಏತನ್ ಆಗುತ್ತೆ ಭಿಕ್ಷಾಟನಂ ಭಿಕ್ಷಾ ಪ್ಲಸ್ ಅಟನಂ ಭಿಕ್ಷಾಟನಂ ಅಕಾರಕ್ಕೆ ಅಕಾರ ಪರವಾಗಿ ಆಕಾರ ಬಂದಿರೋದ್ರಿಂದ ಇದೇನಾಗುತ್ತೆ ಸವರ್ಣದೀರ್ಘ ಸಂಧಿ ಆಗುತ್ತೆ ಮುಂದಿನದು ಸಂಧಿಂ ಯೋಜಯಿತ ಸಂಧಿಯನ್ನು ಸೇರಿಸಿ ಬರೆಯುವಂತಹದ್ದು ವಯಸ್ಸಿ ಪ್ಲಸ್ ಎ ವಯಸ್ ಕೃತಯಃ ಕೃತಯ ತು ಕೃತಯಸ್ತು ಕಿಯತ್ ಪ್ಲಸ್ ಧನಂ ಎಲ್ಲ ಸಂಧಿಗಳ ನಿಯಮಗಳನ್ನು ಓದ್ಕೊಳ್ಳಿ ಸ್ವರ ಸಂಧಿಗಳು ವ್ಯಂಜನ ಸಂಧಿಗಳು ವಿಸರ್ಗ ಸಂಧಿಯ ನಿಯಮಗಳನ್ನು ಓದ್ಕೊಂಡ್ರೆ ಯಾವುದೇ ಪದವನ್ನು ಕೊಟ್ಟರು ಕೂಡ ನೀವು ಸಂಧಿಯನ್ನು ವಿಭಜಿಸಬಹುದು ಸಂಧಿಯನ್ನು ಸಂಯೋಜಿಸಬಹುದು ಸಂಧಿ ಸಮಾಸ ಪಾಠವನ್ನು ಮಾಡುವಾಗಲೂ ಕೂಡ ಈ ವಿಚಾರವನ್ನು ತಿಳಿಸಿದೀನಿ ಮುಂದಿನದು ವಿಗ್ರಹವಾಕ್ಯಂ ನಿಗದ ವಿಗ್ರಹ ವಾಕ್ಯವನ್ನು ಬರೆಯಿರಿ ಅನವಶ್ಯಕಂ ನಾ ಪ್ಲಸ್ ಅವಶ್ಯಕಂ ಅನವಶ್ಯಕಂ ಅನವಶ್ಯಕಂ ಅನ್ನೋದನ್ನ ಯಾವ ತರ ಬರಿಬೇಕು ನಾವು ವಾಕ್ಯವನ್ನ ನಾ ಪ್ಲಸ್ ಅವಶ್ಯಕಂ ಅಂತ ಬರಿಬೇಕು ಮುಂದಿನದು ಚಿಂತನ ಪದ್ಧತಿ ಚಿಂತನಸ್ಯ ಪದ್ಧತಿ ಚಿಂತನಾ ಪದ್ಧತಿ ಚಿಂತಿಸುವ ಪದ್ಧತಿ ಎನ್ನುವಂತಹ ಅರ್ಥ ಬರುತ್ತೆ ಜ್ಞಾನದಾಹ ಜ್ಞಾನಸ ದಾಹ ಯಾವುದರ ದಾಹ ಜ್ಞಾನದ ದಾಹ ಜ್ಞಾನದಾಹ ಅನ್ನೋದನ್ನ ಏನು ಅಂತ ಬರೀತೀರ ವಿಗ್ರಹವಾಕ್ಯವನ್ನ ಜ್ಞಾನಸ್ಯ ದಾಹ ಜ್ಞಾನ ದಾಹ ಅಂತ ಬರೀತೀರ ಮುಂದಿನದು ಸಮಸ್ತ ಪದಂ ಲಿಖತ ಸಮಸ್ತ ಪದವನ್ನ ಬರೆಯರಿ ಅಂತ ಧೈರ್ಯಂಚ ಸ್ಥೈರ್ಯಂಚ ಸ್ವಾಭಿಮಾನಂಚ ಧೈರ್ಯ ಸ್ಥೈರ್ಯ ಸ್ವಾಭಿಮಾನ ಅಂತ ಹೇಳ್ಬಿಡೋದನ್ನ ಏನಂತ ಹೇಳ್ತೀವಿ ಧೈರ್ಯ ಸ್ಥೈರ್ಯ ಸ್ವಾಭಿಮಾನ ಅಂತ ಹೇಳ್ತೀವಿ ಅದೇ ರೀತಿ ರಾಷ್ಟ್ರಸ್ಯ ಕವಿಹಿ ರಾಷ್ಟ್ರಕವಿ ರಾಷ್ಟ್ರದ ಕವಿಯಾರು ಅವರೇ ರಾಷ್ಟ್ರಕವಿ ಜ್ಯೇಷ್ಠ ಅಸೌ ಪುತ್ರ ಜ್ಯೇಷ್ಠ ಪುತ್ರ ಇವೆಲ್ಲ ಎಲ್ಲ ಪರೀಕ್ಷೆಗಳಲ್ಲೂ ರಿಪೀಟ್ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳು ಗಮನ ಇಟ್ಟು ಕಲ್ತ್ಕೊಳ್ಳಿ ಮಕ್ಕಳ ಈ ಪದಗಳನ್ನು ಜ್ಯೇಷ್ಠ ಅಸೌ ಪುತ್ರ ಜ್ಯೇಷ್ಠ ಪುತ್ರ ಸುಲಭವಾಗಿ ಬರಿಬಹುದು ನೀವು ಸಮಸ್ತ ಪದ ಮತ್ತು ವಿಗ್ರಹ ವಾಕ್ಯಗಳನ್ನು ಅರ್ಥ ಮಾಡ್ಕೋಬೇಕು ಅಷ್ಟೆ ಮುಂದೆ ನೋಡೋಣ ಲಿಂಗ ವಿಭಕ್ತಿ ವಚನ ಅನಿ ಲಿಖತ ಲಿಂಗ ವಿಭಕ್ತಿ ವಚನವನ್ನು ಬರೀರಿ ಪರೀಕ್ಷಾಂ ಪರೀಕ್ಷಾಂ ಅನ್ನೋದೇನಾಗುತ್ತೆ ಸ್ತ್ರೀಲಿಂಗ ದ್ವಿತೀಯ ವಿಭಕ್ತಿ ಏಕವಚನ ಆಗುತ್ತೆ ಅದಾದ ನಂತರ ಮಹಾಶಯಸ ಪುಲ್ಲಿಂಗ ಷಷ್ಠಿ ವಿಭಕ್ತಿ ಏಕವಚನ ಆಗುತ್ತೆ ಅದಾದ ನಂತರ ಲಕಾರ ಪುರುಷ ವಚನಾ ಲಿಖಿತ ಲಕಾರ ಪುರುಷ ಮತ್ತೆ ವಚನವನ್ನ ಬರೆಯಿರಿ ವಿದ್ಯತೆ ಲಟ್ಲಕಾರ ಪ್ರಥಮ ಪುರುಷ ಏಕವಚನ ಚಿಂತಯತ ಲೋಟ್ಲಕಾರ ಮಧ್ಯಮ ಪುರುಷ ಬಹು ವರ್ಷನ ಆಗುತ್ತೆ ಮಕ್ಕಳೇ ಪದಪರಿಚಯಂ ಕುರುತ ಪದಪರಿಚಯವನ್ನು ಮಾಡೋದು ಕೃದಂತಗಳು ಸಂಪಾದ್ಯ ಸಂಪಾದ್ಯ ಅನ್ನೋದು ಏನಾಗುತ್ತೆ ಲೆಪ್ ಪ್ರತ್ಯಯ ಏನಾಗುತ್ತೆ ಲೆಪ್ ಪ್ರತ್ಯಯ ಆಗುತ್ತೆ ಕೃದಂತ ವ್ಯಯ ಅದ್ಯೇ ತವ್ಯ ತವ್ಯತ್ ಪ್ರತ್ಯಯ ಆಗುತ್ತೆ ಏನಾಗುತ್ತೆ ತವ್ಯತ್ ಪ್ರತ್ಯಯ ಆಗುತ್ತೆ ಅದು ವಿದ್ಯಾರ್ಥಕ ಕೃದಂತ ವಿಧಿತ್ವಾ ತ್ವ ಪ್ರತ್ಯಯದ ಬಗ್ಗೆ ಹೇಳಿದ್ದೀನಿ ಇದೇನಾಗುತ್ತೆ ತ್ವ ಪ್ರತ್ಯಯ ಆಗುತ್ತೆ ತ್ವ ಪ್ರತ್ಯಯ ಆಗುತ್ತೆ ಕೃದಂತ ಅವ್ಯಯ ಇದೇನಾಗುತ್ತೆ ಕೃದಂತ ಅವ್ಯಯ ಆಗುತ್ತೆ ಮುಂದಿನದು ಪ್ರಯೋಗಂ ಪರಿವರ್ತಯತ ಪ್ರಯೋಗವನ್ನ ಬದಲಾಯಿಸುವಂತಹದ್ದು ಕೃಷ್ಣಶಾಸ್ತ್ರಿಣ ಧ್ರುವತಾರ ಇವ ವಿರಾಜಂತೆ ಅದಕ್ಕೆ ನೀವು ಏನಂತ ಬರೀಬೇಕು ಕರ್ಮಣಿ ಪ್ರಯೋಗವನ್ನ ಕೃಷ್ಣ ಶಾಸ್ತ್ರೀ ಧ್ರುವತಾರ ಇವ ವಿರಾಜ್ಯಂತೆ ಕೃಷ್ಣ ಶಾಸ್ತ್ರಿಗಳು ಧ್ರುವತಾರೆಯಂತೆ ವಿರಾಜಿಸಿದರು ಅಂತ ಹೇಳುವಾಗ ಏನಾಗುತ್ತೆ ಕೃಷ್ಣ ಶಾಸ್ತ್ರಿಗಳಿಂದ ಧ್ರುವತಾರೆಯಂತೆ ವಿರಾಜಿಸಲ್ಪಟ್ಟಿತ್ತು ಅಂತ ಹೇಳ್ತೀವಲ್ಲ ಆ ರೀತಿಯಾಗಿ ಕರ್ತರಿ ಪ್ರಯೋಗ ಕರ್ಮಣಿ ಪ್ರಯೋಗ ಕೃಷ್ಣ ಶಾಸ್ತ್ರಿಣ ಧ್ರುವತಾರಾಯವ ವಿರಾಜ್ಯಂತೆ ಅನ್ನೋಂತ ಕೊಟ್ಟಿದ್ರೆ ಏನು ಬರೀತೀರಾ ಕೃಷ್ಣ ಶಾಸ್ತ್ರಿ ಬಿಹಿ ಧ್ರುವತಾರಾಯವ ವಿರಾಜ್ಯಂತೆ ಅಂತ ಬರಿತೀರಾ ಅರ್ಥ ಆಯ್ತಲ್ವಾ ಮಕ್ಳೇ ಮುಂದಿನದು ಕೃಷ್ಣ ರಾವೇಣ ಘಟನಾ ಸ್ಮರ್ಯತೆ ಅದನ್ನ ನೀವೇನಂತ ಬರೀತೀರಾ ಕೃಷ್ಣರಾವ ಇಮಾಮ್ ಘಟನಾಂ ಸ್ಮರತಿ ಕೃಷ್ಣ ರಾವ್ಗಳಿಂದ ಈ ಘಟನೆಯು ಸ್ಮರಿಸಲ್ಪಟ್ಟಿತ್ತು ಅಂತ ಹೇಳಿ ಹೇಳ್ತಾ ಇದಾರೆ ಇಲ್ಲಿ ಅಲ್ಲಿ ಕೃಷ್ಣರಾವ್ರು ಅವರು ಈ ಘಟನೆಯನ್ನ ಸ್ಮರಿಸಿಕೊಂಡರು ಇಲ್ಲಿಗೆ ನಿಮಗೆ ಹತ್ತು ಪಾಠಗಳ ಒಟ್ಟು ಹತ್ತು ಪಾಠಗಳ ಅಭ್ಯಾಸ ಪುಸ್ತಕವು ಕೂಡ ಮುಕ್ತಾಯವಾಗಿದೆ ಮಕ್ಕಳೇ ಇಲ್ಲಿಗೆ ನಿಮ್ಮ ದ್ವಿತೀಯ ಪಿ ಯು ಸಿ ಪಠ್ಯಪುಸ್ತಕದಲ್ಲಿರುವಂತಹ ಹತ್ತು ಪಾಠಗಳು ವ್ಯಾಕರಣ ವಿಭಾಗ ಅಭ್ಯಾಸ ಪುಸ್ತಕ ಭಾಷಾಂತರ ಪಾಠಗಳು ಪತ್ರಲೇಖನಂ ಈ ರೀತಿಯಾಗಿ ದ್ವಿತೀಯ ಪಿ ಯು ಸಿ ಪಠ್ಯಪುಸ್ತಕದಲ್ಲಿರುವಂತಹ ಎಲ್ಲ ವಿಚಾರಗಳು ಕೂಡ ಇಂದಿಗೆ ಮುಕ್ತಾಯವಾಗಿದೆ ಮಕ್ಕಳೇ ನೀವು ಪರೀಕ್ಷಾ ದೃಷ್ಟಿಯಿಂದ ಇನ್ನು ಅಧ್ಯಯನವನ್ನು ಮಾಡಬೇಕಾಗಿರುವುದು ನಿಮ್ಮ ಕರ್ತವ್ಯವಾಗಿದೆ ಪ್ರತಿ ಪಾಠವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಚೆನ್ನಾಗಿ ಅಧ್ಯಯನವನ್ನು ಮಾಡಿ ಪರೀಕ್ಷೆಗೆ ರೆಡಿಯಾಗಿ ಮಕ್ಕಳೇ ಪ್ರತಿಯೊಬ್ಬರು ನೂರಕ್ಕೆ ನೂರು ಅಂಕಗಳನ್ನು ಈ ಸಂಸ್ಕೃತ ಪ್ರಶ್ನೆ ಪತ್ರಿಕೆಯಲ್ಲಿ ತೆಗೆದುಕೊಳ್ಳುವುದಕ್ಕೆ ಯಾವುದೇ ರೀತಿಯ ಕಷ್ಟ ಇಲ್ಲ ಬಹಳ ಸುಲಭವಾಗಿದೆ ಸ್ವಲ್ಪ ಪ್ರಯತ್ನದಿಂದಲೇ ನೀವು ನೂರಕ್ಕೆ ನೂರು ಅಂಕಗಳನ್ನು ಪಡ್ಕೋಬಹುದು ಮಕ್ಕಳೇ ಒಟ್ಟು ನೀವು ನೂರು ಅಂಕಗಳಿಗೆ ಐವತ್ತೆರಡು ಅಂಕಗಳಿಗೆ ನೀವು ಕನ್ನಡ ಅಥವಾ ಇಂಗ್ಲೀಷ್ನಲ್ಲೇ ಉತ್ತರವನ್ನು ಬರೀತೀರಾ ನಲವತ್ತೆಂಟು ಅಂಕಗಳಿಗೆ ನೀವು ಸಂಸ್ಕೃತದಲ್ಲಿ ಉತ್ತರವನ್ನು ಬರೀತೀರಾ ಅಲ್ಲಿ ನಿಮಗೆ ಆಬ್ಜೆಕ್ಟಿವ್ ಟೈಪ್ಸ್ ಇರುತ್ತೆ ಪ್ರಶ್ನೆಗಳು ನಂತರ ಗ್ರಾಮರ್ ಪಾಯಿಂಟ್ಸ್ ಇರುತ್ತೆ ಆಮೇಲೆ ಹೊಂದಿಸಿ ಬರೀರಿ ಇರುತ್ತೆ ಬಿಟ್ಟ ಸ್ಥಳ ತುಂಬಿರಿ ಈ ರೀತಿಯಾದಂತಹ ಸುಲಭವಾಗಿರುವಂತಹ ಪ್ರಶ್ನೆಗಳು ಸಂಸ್ಕೃತದಲ್ಲಿ ಇರುತ್ತೆ ಏಕವಾಕ್ಯನ ಉತ್ತರದ ಈ ರೀತಿಯಾದಂತಹ ಪ್ರಶ್ನೆಗಳಿರುತ್ತೆ ಆನಂತರ ಸಂದರ್ಭವನ್ನು ಬರೆಯಿರಿ ಯಾರು ಯಾರಿಗೆ ಹೇಳಿದ್ರು ಈ ರೀತಿಯಾದಂತಹ ಸಣ್ಣ ಸಣ್ಣ ಪ್ರಶ್ನೆಗಳೇ ನಿಮಗೆ ಸಂಸ್ಕೃತದಲ್ಲಿ ಇರುತ್ತೆ ಅದು ಬಿಟ್ಟು ಇನ್ನೆಲ್ಲನೂ ಕೂಡ ನೀವು ಇಂಗ್ಲೀಷ್ ಅಥವಾ ಕನ್ನಡದಲ್ಲಿಯೇ ಉತ್ತರವನ್ನು ಬರೀತೀರ ಹಾಗಾಗಿ ನಿಮ್ಮ ದ್ವಿತೀಯ ಪಿ ಯು ಸಿ ಸಂಸ್ಕೃತ ಪ್ರಶ್ನೆ ಪತ್ರಿಕೆ ಬಹಳ ಸುಲಭವಾಗಿರುತ್ತೆ ನೀವು ನೂರಕ್ಕೆ ನೂರನ್ನ ಖಂಡಿತ ಪಡಿಬಹುದು ಮಕ್ಕಳೇ ಈ ರೀತಿಯಾಗಿ ಹೇಳಿ ನಿಮಗೆಲ್ಲರಿಗೂ ಶುಭಕಾಮನೆಗಳನ್ನು ತಿಳಿಸ್ತಾ ನನ್ನ ಈ ದ್ವಿತೀಯ ಪಿ ಯು ಸಿ ಸಂಸ್ಕೃತ ಪಾಠ್ಯಪುಸ್ತಕದ ಎಲ್ಲ ವಿಭಾಗಗಳನ್ನು ಇಂದಿಗೆ ಮುಕ್ತಾಯಗೊಳಿಸಿರುತ್ತೇನೆ ಮಕ್ಕಳೇ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದ ಶುಭ ದಿನ